शूट हिम, उसके बदल पर नेशनल फ्लैग है। ಎಷ್ಟು ಗಾಬರಿ ಆಗೋಯ್ತು ಗೊತ್ತಾ, ಅಮ್ಮನ ನೆನಪೇ ಬರ್ಲಿಲ್ವಾ ನಿನಗೆ? ಫೋನ್ ಯಾಕೋ ಸ್ವಿಚ್ ಆಫ್ ಮಾಡಿದ್ಯಾ? ಮೆಡಿಸಿನ್ ತಗೊಂಡ? ನಿನ್ನ ಔಷಧಿ ಯಾರಿಗೆ ಬೇಕು? ಪ್ಲೀಸ್ ತಗೊಮ್ಮ. ಅವ್ರು ಯಾಕೆ ಅಲ್ಲಿ ನಿಂತ್ಕೊಂಡಿದ್ದಾನೆ ಒಳಗಡೆ? ಬಾಪ ಅದು ನೀನ್ ಸುಮ್ಮನೆ ಇರೋ, ನೀನ್ ಬಾಪ. ನೀನು ಇವನು ಹೊಸ ಫ್ರೆಂಡಾ? ಅವನಿಗೆ ನನ್ ಕಂಡ್ರೆ ಇಷ್ಟ ಇಲ್ಲಮ್ಮ, ನಾನೇ ಬಲವಂತ ಅವನ ಜೊತೆಲಿದ್ದೀನಿ. ಈಗಲೂ ಅವನೇ ನಾನು ಇಲ್ಲಿ ಕರ್ಕೊಂಡ್ ಬಂದಿಲ್ಲ. ಅಮ್ಮನ್ ನೋಡ್ಬೇಕು ಅಂತಿದ್ದ, ನಾನ್ ಬರ್ತೀನಿ ಅಂತ ಹೇಳ್ತಾ ಇದ್ದೆ, ಬೇಡ ಅಂತಿದ್ದಾನೆ. ಬಹುಶಃ ಅಮ್ಮನ್ ನೋಡೋ ನೆಪದಲ್ಲಿ ಬೇರೆ ಎಲ್ಲಾದ್ರೂ. ನಾನ್ ಬಿಡ್ಬೇಕಲ್ಲಮ್ಮ, ಬೇತಾಳ ತರ ಅವನ್ ಬೆನ್ ಹತ್ತಿದ್ದೀನಿ. ಏನಮ್ಮ, ನಾನ್ ಮಾಡಿ ಸರಿತಾನೆ? ಇವನು ಬಂದಾಗಿಂದ ಇದೇ ಕತೆ, 24 ಗಂಟೆ ಕೆಲ್ಸ ಕೆಲ್ಸ ಕೆಲ್ಸ. ಬಹಳ ದೊಡ್ಡ ದೊಡ್ಡ ಕನಸುಗಳನ್ನ ಕಟ್ಕೊಂಡಿದ್ದಾನಮ್ಮ ನಿಮ್ ಮಗ. ಅದೆಂತದ್ದು ಟ್ರಾವೆಲ್ ಏಜೆನ್ಸಿ ಅಂತೆ, ಆ ಏಜೆನ್ಸಿ ಈ ಏಜೆನ್ಸಿ, ತಲೆ ತುಂಬಾ ಬರೀ ಏಜೆನ್ಸಿಗಳೇ ತುಂಬಿಕೊಂಡ್ಬಿಟ್ಟಿದಾನೆ. ಇಷ್ಟೊಂದ್ ಕನಸುಗಳನ್ನ ಕಟ್ಕೊಂಡ್ಮೇಲೆ ತಲೆಗೆ ಸ್ವಲ್ಪ ಕೆಲ್ಸ ಕೊಡ್ಲೇಬೇಕಲ್ಲಮ್ಮ. ಇಲ್ಲ ಇಲ್ಲ, ನನ್ ಮಗ ಮನ್ಸ್ ಮಾಡಿದ್ರೆ ಯಾವ ಕೆಲ್ಸಾನು ಕಷ್ಟಾನೇ ಅಲ್ಲ. ಅವನ್ ಮನ್ಸ್ ಮಾಡಿದ್ರೆ ಮುಗೀತು, ಮಾಡೇ ಮಾಡ್ತಾನೆ. ಆದ್ರೆ ಅವನದೊಂದು ಮೈನಸ್ ಪಾಯಿಂಟ್. ಏನಮ್ಮ? ಅವನು ಬೇಗ ಟೆನ್ಷನ್ ಮಾಡ್ಕೊಂಡ್ ಬಿಡ್ತಾನೆ. ನಾನು ಅವನ್ಗೆ ಹೇಳ್ತಿರ್ತೀನಿ, ಕತ್ಲಲ್ಲಿ ಕೂತ್ಕೊಂಡು ಚಿಂತೆ ಮಾಡೋಕ್ ಬದಲು ಕತ್ತಲಲ್ಲೇ ಒಂದು ದೀಪ ಹಚ್ಚಬೇಕು ಅಂತ. ಕೈ ಸುಟ್ರು ಪರವಾಗಿಲ್ಲ, ಬೇರೆಯವ್ರಿಗೆ ಬೆಳಕೊಡುತ್ತಲ್ವಾ. ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನಿಗೆ ಸಹಾಯ ಮಾಡಬೇಕು, ಪ್ರಾಣ ಕೊಟ್ಟಾದ್ರೂ ಸರಿ. ಏನಂತೀಯಪ್ಪ? ಉತ್ತರಂತ ಮಾತು, ಉತ್ತರಂತ ಮಾತಮ್ಮ. ದೀಪ ಹಚ್ಚಿದ್ರೆ ಕತ್ತಲು ಹೋಗಿ ಬೆಳಕ್ ಬಂದೇ ಬರುತ್ತೆ ಅಲ್ವಾ? ಏನಪ್ಪ ನಿನಗೆ ಮದುವೆ, ಹೆಂಡತಿ, ಮಕ್ಕಳು? ಮದುವೆ? ಏನಾಯ್ತು, ಏನ್ ಹುಡುಕ್ತಾ ಇದ್ರಾ? ಏನಿಲ್ಲಮ್ಮ, ಅದು ನಿಮ್ ಮಾತ್ ಕೇಳಿ ನಿಮ್ ಮಗ ಸ್ವಲ್ಪ ಓವರ್ ಇಂಪ್ರೆಸ್ ಆಗ್ಬಿಟ್ಟ ಅನ್ಸುತ್ತೆ. ಏನಪ್ಪ ನಿಂತ್ಕೊ.